ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಡಿ ಕೆ ಸುರೇಶ್ ವಿರುದ್ಧ ಯೋಗೇಶ್ವರ್ ಮುಂದ್ರತ್ನ ಎಲ್ಲರೂ ಕಾಲ ಚಕ್ರ ಕಟ್ಕೊಂಡು ಫುಲ್ ಜೋರಾಗಿ ಹೋಗ್ತಾವ್ರೆ. ಡಾಕ್ಟರ್ ಅದ್ಭುತವಾಗಿ ಭಾಷಣ ಮಾಡ್ತಾವ್ರೆ. ಹೌದು, ಮಂಜುನಾಥ್ ಅವರು ನನಗೆ ಈ ವಿಷನ್ ಇದೆ, ನಂಗೆ ಹಿಂಗಿದೆ ಅಂತ. ಅಟ್ ದಿ ಸೇಮ್ ಟೈಮ್ ಈ ರಾಮನಗರ ಎಮ್ ಎಲ್ ಎ ಇಕ್ಬಾಲ್ ಬಾಯಿ ಬೀಗ ಹಾಕವ್ರೆ ಬಾಲಣ್ಣಂಗೂ ಸುಮ್ನಿರಪ್ಪ ಅಂತ ಹೇಳ್ಬಿಟ್ಟು ಸುಮ್ನಿರ್ಸವ್ರೆ. ಡಿ ಕೆ ಸುರೇಶ್ ಸೈಲೆಂಟ್ ಗೇಮ್ ಮಾಡ್ತಾರಂಗೆ ಕಾಣ್ತಾ ಇದೆ. ಅಂದರೆ ಒಂದಷ್ಟು ಜನ BJP ಒಂದಷ್ಟು ಜನ JDS ನಾಯಕರನ್ನ ಕ್ಯಾಚ್ ಆಗ್ತಾವ ಅವ್ರೆ. ಆನೇಕಲ್ ಒಂದಷ್ಟು ಜನ ಕರ್ಕೊಂಡ್ರು, ಚನ್ನಪಟ್ಟಣ ಒಂದಷ್ಟು ಜನ ಸೇರಿಸ್ಕೊಂಡ್ರು. ಹಂತ ಹಂತವಾಗಿ BJP ಮತ್ತು JDS ಇಂದ ನಾಯಕನ ಹೈಜಾಕ್ ಮಾಡ್ತಿದ್ದಾರೆ ಡಿ ಕೆ ಸುರೇಶ್. ಹೌದು, RR ನಗರದಲ್ಲಿ ಮುಂದ್ರತ್ನ ಅವರು ಒದ್ದಾಡಿ ಗುದ್ದಾಡಿ ಕಡೆ ಹಂತದ ಮತ ಎಣಿಕೆ ಬಂದ ಗೆದ್ರು. RR ನಗರ ಜ್ಞಾನ ಭಾರತಿ ವಾರ್ಡ್ ಬಂದಾಗ RR ನಗರದಲ್ಲಿ ಹಿಂಗೆ ಮುಂದ್ರತ್ನ ಅವ್ರನ್ನ ಕಟ್ಟಾಕಕ್ಕೆ ಟ್ರೈ ಮಾಡಿದ್ರು. ಅದೇ ಮಾದರಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೈಲೆಂಟ್ ಆಪರೇಷನ್ಗಳನ್ನ ಡಿ ಕೆ ಸುರೇಶ್ ಮಾಡ್ತಾ ಇದ್ದಾರೆ. ಹೌದು, ಈಗ ನೀವು BJP ನಾನು JDS ಅನ್ಕಳಿ, ಆಯ್ತು. ಈಗ ನಮ್ಮಿಬ್ಬರಿಗೂ ಒಬ್ಬರೇ ಕ್ಯಾಂಡಿಡೇಟ್ ಡಾಕ್ಟರ್ ಮಂಜುನಾಥ್, ನಿಮ್ ಕಂಡ್ರೆ ನನ್ಗಾಗೋದಿಲ್ಲ, ನಾನು ಯಾಕೆ ಬಂದ್ಬಿಟ್ಟು ನಿಮ್ ಜೊತೆ ಒಟ್ಟು ಕೇಳಲಿ ಅನ್ನೋ ಮೈಂಡ್ ಸೆಟ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ಆ ಟೀಮ್ಗಳನ್ನ ಕಾಂಗ್ರೆಸ್ ಕೈಜಾಕ್ ಮಾಡ್ತಾವ್ರೆ ಡಿ ಕೆ ಸುರೇಶ್. ಅಂಡ್ ಎರಡನೇದು, ಡಾಕ್ಟರ್ ವಿರುದ್ಧ ಮಾತಾಡಿದಷ್ಟು ನೆಗೆಟಿವ್ ಅಂತ ಗೊತ್ತು ಡಿ ಕೆ ಸುರೇಶ್ ಟೀಮ್ಗೆ. ಹೌದು, ಜನಗಳ ಭಾವನೆಯಲ್ಲಿ ಹೃದಯವಂತ ದೇವ್ರು ಪುಣ್ಯಾತ್ಮ ಅನ್ನೋ ಮಾದರಿ ಡಾಕ್ಟರ್ ಮಂಜುನಾಥ್. ನಾವು ಬೆಂಗಳೂರು ಗ್ರಾಮಾಂತರ ಮಾಡಿದ ಕೆಲ್ಸನೇ ಸಿಕ್ಕಾಬಟ್ಟೆ ಬಿದ್ದೈತೆ, ಅದನ್ನೇ ಹೇಳೋಣ ಅಂತ ಹೊರಟೋ ಡಿ ಕೆ ಸುರೇಶ್. ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಮಹಿಳೆಯರು ನಮ್ಮ ಪರವಾಗಿದ್ದಾರೆ ಅನ್ನೋ ದಾಟಿಲಿ ಚುನಾವಣೆಯನ್ನ ಮಾಡ್ತಾ ಹೋಗ್ತಾರೆ. ಸೈಲೆಂಟ್ ಒಂದಷ್ಟು ಗೇಮ್ಗಳನ್ನ ಡಿ ಕೆ ಸುರೇಶ್ ಪ್ಲಾನ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿದಿರಿ? ಓಕೆ, ಹಂಗೆ ಮಾಡ್ಕೊಂಡು ಹೋಗ್ತಾರೆ. 28ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾರೆ ಡಿ ಕೆ ಸುರೇಶ್, ಅಲ್ಲಿ ಬಲ ಪ್ರದರ್ಶನ ಮಾಡ್ತಾರೆ. ಮೈತ್ರಿ ಅಂದ್ರೆ ಓಕೆ, ಏನ್ ಮೈತ್ರಿ, ಏನ್ ಆಗೋದಿಲ್ಲ, ಏನ್ ಶಿವ ಹಿಂಗೆ ಹೇಳ್ತೀನಿಲ್ಲ, ಮೈತ್ರಿ ವೀಕ್ ಆಗ್ತಿದ್ಯಾ? ವೀಕ್ ಆಗ್ತಿಲ್ಲ, ಆದ್ರೆ ಮೈತ್ರಿಗೆ ಒಂದು ಫ್ಯೂಯಲ್ ಬೇಕಲ್ಲ. ಹೌದು, ನಾನು ರಾಕ್ಷಸ ಇರ್ಬೋದು, ನೀವು ಒಳ್ಳೆಯವ್ರು ಇರ್ಬೋದು, ನಾವು ನಿಂತ್ಕೊಂಡು ಮಾತಾಡಬೇಕು ಅಂದ್ರೆ ಹೊಟ್ಟೆ ಊಟ ಬೇಕಲ್ಲ. ಹೌದು, ಚುನಾವಣೆ ಮಾಡಬೇಕು ಅಂದಾಗ ಒಂದಷ್ಟು ಹಣ ಬೇಕಲ್ಲ, ಚುನಾವಣೆ ಮಾಡಬೇಕು ಅಂದಾಗ ಒಂದಷ್ಟು ಫಿನಾನ್ಸ್ ಬೇಕು, ಎಲ್ಲ ಬಲ, ಎಲ್ಲ ರೀತಿ ಚುನಾವಣೆ ಮಾಡ್ಲೇ. ಮೈತ್ರಿ ಬಲ ಗಟ್ಟಿಯಾಗಿದೆ, ಆದ್ರೆ ಮೈತ್ರಿ ಜೋಶಾಗಿ ಹೋಗಕ್ಕೆ ಬೇಕಲ್ಲ ಫಿನಾನ್ಸ್. ಆರ್ಥಿಕವಾಗಿ ತುಂಬಾ ಪ್ರಬಲರು ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್. ಡಿ ಕೆ ಸುರೇಶ್ ಅಷ್ಟು ಖರ್ಚು ಮಾಡುವಷ್ಟು ಹಣವನ್ನ ಖರ್ಚು ಮಾಡಕ್ಕೆ ಡಾಕ್ಟರ್ ಕೈಲಿ ಆಗಲ್ಲ ಅಂತ ಚರ್ಚೆ ಇದೆ. ಹೌದು, ಸೊ ಇವೆಲ್ಲವೂ ಇದು ಅದನ್ನೇ ಮೈತ್ರಿ ಅಭ್ಯರ್ಥಿಯ ನೆಗೆಟಿವ್ ಏನು ಪಾಸಿಟಿವ್ ಏನು ಅಂತ ಕ್ಯಾಚ್ ಹಾಕೊಂಡವ್ರೆ. ಮೈತ್ರಿಗೆ ತುಂಬಾ ಸಮಸ್ಯೆ ಅಂದ್ರೆ ಫಿನಾನ್ಸ್, ಆ ಫಿನಾನ್ಸ್ ಒಡ್ತಗಳ್ನ ಲೈಕ್ ಬಾಗುರು ನಾವಿದೀವಿ ಬಾಗುರು ಮಾಡಬೇಕು ಅಂತ ಹೋಗ್ತಾ ಇದಾರೆ. ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೈಲೆಂಟ್ ಆಗಿ ಪೆಟ್ಟು ಕೊಡ್ತಿದ್ದಾರೆ. ಒಂದ್ ರೌಂಡ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕಡೆಯವರು ಬರ್ಕೊಂಡ್ರೆ ಗೊತ್ತಾಗುತ್ತೆ, ಕನಕಪುರದಲ್ಲಿ ಇವತ್ತು ಯಾರು ಬಿಟ್ರು ನಮ್ಮ ಪಾರ್ಟಿಯಿಂದ, ಚನ್ನಪಟ್ಟಣದಲ್ಲಿ ಯಾರು ಬಿಟ್ರು, ರಾಮನಗರ ಯಾರು ಬಿಟ್ರು, RR ನಗರ ಯಾರು ಕ್ಯಾಚ್ ಹಾಕೊಂಡ್ರವ್ರು ಅಂತ ಬರ್ಕೊಂಡ್ರೆ ಗೊತ್ತಾಗುತ್ತೆ. ಬಟ್ ಈ ಸೈಲೆಂಟ್ RR ನಗರ ಅದೇ ಆಗಿದ್ದು. ಹೌದು, ಮುಂದ್ರತ್ನ ಅಕ್ಕಪಕ್ಕ ಇದ್ರಲ್ಲ ಎಕ್ಸ್ ಕಾರ್ಪೊರೇಟರ್ ಎಲ್ಲರೂ ಹೋಗ್ರು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಚುನಾವಣೆ ಮೊದಲೇ ಹೋಗಲಿಲ್ಲ, ಅಲ್ಲೇ ಸೈಲೆಂಟ್ ಮಾಡ್ಬಿಟ್ರು, ಆಫ್ಟರ್ ಎಲೆಕ್ಷನ್ ಎಲ್ಲ ಜಂಪ್ ಆದ್ರು ಆ ಕಡೆಗೆ. ಹೌದು, ಮುಂದ್ರತ್ನ ಗೊತ್ತಿತ್ತೀವಲ್ಲ ಆಟಗಳು. ಸೊ ಹಾಗಾಗಿ ಇಡೀ ಬೆಂಗಳೂರು ಗ್ರಾಮಾಂತರಕ್ಕೆ ಇದು ಅಪ್ಲೈ ಆಗ್ತಿದೆ, ಸೈಲೆಂಟ್ ಆಪರೇಷನ್ಗಳಾಗ್ತಿದೆ. ಡಿ ಕೆ ಸುರೇಶ್ ಸೈಲೆಂಟ್ ಇದ್ದಾರೆ ಅಂದರೆ ಸುಮ್ಮನೆ ಅಲ್ಲ, ಏನೋ ಮತ್ತೊಂದು ಮಗದೊಂದು ನಡೀತಾ ಇರ್ತದೆ. ಬಟ್ ಬೆಂಗಳೂರು ಗ್ರಾಮಾಂತರದ ಈ ಹೋರಾಟ ಇದೆಯಲ್ಲ, ಮೇಲ್ನೋಟಕ್ಕೆ ಎಸ್ ಮೈತ್ರಿ ವಾವ್ ಅಂತ ಇದ್ರು, ಒಳ ಏಟುಗಳು ನಡೀತಾ ಇದೆ ಒಂದಷ್ಟು. ಹೌದು, ಡಿ ಕೆ ಸುರೇಶ್ ಸೈಲೆಂಟ್ ಆಪರೇಷನ್ಸ್, ಬಟ್ ಇದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಏನು ಕತೆ ನೋಡಬೇಕು. ಬಟ್ ಚುನಾವಣೆ ಮಾತ್ರ ಟಫ್ ಟಫ್ ಫೈಟ್ ಇದೆ ಸರ್, ಸುರೇಶ್ ಅವ್ರಿಗೆ ಫೈಟ್ ಇದೆ, ಸುರೇಶ್ ಅವ್ರಿಗೂ ಸ್ವತಃ ಗೊತ್ತದು. ಹೌದು, ನಾನೇನು ಮನೇಲಿ ಮಲ್ಕೊಂಡಿದ್ರೆ ಗೆದ್ದುಬಿಡ್ತೀನಿ ಅನ್ನೋ ಭ್ರಮೆನಲ್ಲೂ ಡಿ ಕೆ ಸುರೇಶ್ ಏನಿಲ್ಲ. ಎದುರಾಳಿ ಇಷ್ಟೇ, ಈಗ ನಿಮ್ಗೆ ಯಾವನ ಪಿಚ್ ಬಾಲ್ ಹಾಕಂಗೆ ನಿಮ್ಗೆ ಗೊತ್ತು ಆರಾಮಾಗಿ ಹೊಡಿತೀನಿ, ಅವ್ನು ಸಖತ್ತಾಗಿ ಎಸಿತಾನೆ ಅನ್ನೋ ಸ್ವಲ್ಪ ನೀಟಾಗಿ ಪ್ರೊಟೆಕ್ಟಿವ್ ಆಗಿ ಆಟಾಡಲ್ವೇ ಡಾಕ್ಟರ್ ಯಾರ ಕರ ಹಾಕಕ್ ರೆಡಿ ಆಗವ್ರೆ ಯಾರ ಕರ ಹಾಕಕ್. ಅದಕ್ಕೆ ಯೋಗೇಶ್ವರ್ ನಿಂತಾಗ ಒಂದು ಆಟ ಆಯ್ತು. ಹೌದು, 2014 ಲೆಕ್ಕಾಚಾರಕ್ಕೆ ಬಂದಾಗ ತುಳಸಿ ಮುನರಾಜಗೌಡ ನಿಂತಾಗ ಹೌದು ಸುರೇಶ್ ಗೇಮ್ ಪ್ಲಾನ್ ಬೇರೆ ಇತ್ತು. ಅಶ್ವಥ್ ನಾರಾಯಣ್ ನಿಂತಾಗ ಸುಮ್ ಕ್ಯಾಂಡಿಡೇಟ್ ಯಾರು ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಓಡಾಡ್ಕೊಂಡು ಗೆದ್ಕೊಂಡ್ಬಂದ್ರು 1.5 ಲಕ್ಷ ಲೀಡಲ್ಲಿ. ಈ ಡಾಕ್ಟರ್ ಅಲ್ಲ, ಹೌದು ಹೌದು, ಎಲ್ಲರೂ ಎದುರಾಳಿ ಮೇಲೆ ತಾನೇ ನಮ್ದು ಗೇಮ್ ಪ್ಲಾನ್ ಬರೋದು. ಹೌದು, ಈ ಡಾಕ್ಟ್ರು ಎದುರಾಳಿ ಆ ತಕ್ಕಂಗೆ ಪ್ಲಾನ್ಗಳು ನಡೀತಿದೆ. ಬಟ್ ಬೆಂಗಳೂರು ಗ್ರಾಮಾಂತರ ರೋಚಕ ಅನರೋಚಕ ಖಂಡಿತ. ಮೇಲ್ನೋಟ ಕಾಣ್ತಿರೋದು ಆರ್ಥಿಕವಾಗಿ ಡಿ ಕೆ ಸುರೇಶ್ ಪ್ರಬಲ, ಡಾಕ್ಟರ್ ಟೀಮ್ ದುರ್ಬಲ ಫಿನಾನ್ಸ್. ಹೌದು, ವ್ಯಕ್ತಿಗತವಾಗಿ ಐ ಅಗ್ರಿ, ಓ ಡಾಕ್ಟ್ರು ಡಾಕ್ಟ್ರು ಸುರೇಶ್
ಆ ಊರಿನ ನಗರ ಭಾಗ ಬಿಟ್ಟು ಗ್ರಾಮೀಣ ಭಾಗದಲ್ಲಿ ನೆಕ್ಸ್ಟ್ ಎಕ್ಸ್ಟ್ರಾಡಿನರಿ ವರ್ಲ್ಡ್ ಅದು ಬೇರೆ ನಡೀತಾ ಇದೆ. ಹೌದು, ಬಟ್ ಆರ್ ಆರ್ ನಗರದ ಫಲಿತಾಂಶ ಮತ್ತು ಆ ಸ್ಟ್ರಾಟಜಿನ ಲೆಕ್ಕ ಹಾಕೊಂಡ್ರೆ ಗ್ರಾಮಾಂತರದ ಒಂದಷ್ಟು ಆಚೆ ಈಚೆ ನಡೀತಾನೆ ಇದೆ. ಬಟ್ ಬಹಳ ಕುತೂಹಲ ಇರೋ ಕ್ಷೇತ್ರ ನನಗೆ, ನಿಮಗೆ ಹಾಸನ ಗ್ರಾಮಾಂತರ ಎರಡು. ನೀವು ಹಾಸನ ಬಿಡುದಿಲ್ವಲ್ಲ ಹೆಸರು ಕ್ಷೇತ್ರ, ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ. ಓಕೆ, ಡಾಕ್ಟರ್ ವರ್ಸಸ್ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ. ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.